ಕೇರಳದ ಕೋಟ್ಟಯಂ ಜಿಲ್ಲೆಯಲ್ಲಿ ಕಲಿಯುತ್ತಿದ್ದ ಒಬ್ಬ ಬಾಲಕನ ಕಥೆ ಇದೆ. ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ ಆ ಬಾಲಕನ ಹೆಸರು ಕುಟ್ಟಾಂತೆಲಿ. ಬುದ್ಧಿವಂತ ಬಾಲಕನಾಗಿದ್ದರೂ ಕೂಡ ಬಡತನ ಇದ್ದ ಕಾರಣಕ್ಕೆ ಆತನಲ್ಲಿ ಪುಸ್ತಕ ತೆಗೆದುಕೊಳ್ಳಲು ಹಣ ಇಲ್ಲದಿರುವುದರಿಂದ ಆತ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದೆ ಇರ್ತಾನೆ. ಆತನಿಗೆ ಮೇಲ್ಜಾತಿಗೆ ಸೇರಿದ ಬಾಬು ಎನ್ನುವ ಶ್ರೀಮಂತ ಸ್ನೇಹಿತನಿದ್ದ. ಇಬ್ಬರು ಕೂಡ ಹತ್ತಿರದ ಸ್ನೇಹಿತರಾಗಿದ್ದರು. ಒಂದು ದಿನ ಕುಟ್ಟ ಬಾಬುವಿನ ಜೊತೆ ಹೇಳ್ತಾನೆ, ಬಾಬು ನಿನ್ನ ಮನೆ ಅತ್ಯಂತ ದೊಡ್ಡದಾಗಿದೆ ಎಂದು ಈ ಊರಿನ ಜನರೆಲ್ಲರೂ ಹೇಳ್ತಾರೆ. ನಿನ್ನ ಮನೆಯನ್ನು ನನಗೆ ನೋಡ್ಲಿಕ್ಕೆ ಆಸೆಯಾಗಿದೆ, ನಿನ್ನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗ್ತೀಯಾ ಎಂದು. ಇದನ್ನು ಕೇಳಿದ ಬಾಬು ಹೇಳ್ತಾನೆ, ಹಿಂದುಳಿದ ಹರಿಜನ ವಿಭಾಗಕ್ಕೆ ಸೇರಿದ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋದ್ರೆ ನನ್ನ ತಂದೆ ತಾಯಿಗಳಿಗೆ ಇಷ್ಟ ಆಗ್ಲಿಕ್ಕಿಲ್ಲ, ನನ್ನ ತಂದೆ ತಾಯಿಗಳು ಇಲ್ಲದ ಒಂದು ದಿನ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂದು. ಹೀಗೆ ಬಾಬುವಿನ ತಂದೆ ತಾಯಿಗಳು ಇಲ್ಲದ ಒಂದು ದಿನ ಬಾಬು ಕುಟ್ಟನನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಬಾಬುವಿನ ಮನೆಯನ್ನು ನೋಡಿದ ಕುಟ್ಟನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕೆಂತೇಳಿದ್ರೆ ಕುಟ್ಟ ತನ್ನ ಜೀವನದಲ್ಲಿ ಹಿಂದೆಂದಿಗೂ ಇಂತಹ ಸುಂದರವಾದ ಮನೆಯನ್ನು ನೋಡಿಯೇ ಇರುವುದಿಲ್ಲ. ಆದ್ರೆ ಆ ಮನೆಯ ಸುಂದರ ದೃಶ್ಯಗಳಿಗಿಂತ ಕುಟ್ಟನ ಮನಸ್ಸಿನಲ್ಲಿ ಹೆಚ್ಚಾಗಿ ಪ್ರಭಾವ ಬೀರಿದ್ದು ಆ ದೊಡ್ಡದಾದ ಮನೆಯ ಮುಂಭಾಗದಲ್ಲಿದ್ದ ನಾಯಿ ಗೂಡಿನ ಒಳಗೆ ಮಲಗಿದ್ದ ನಾಯಿ ಮರಿಯ ಮುಂಭಾಗದಲ್ಲಿ ಇಟ್ಟಂತಹ ಆಹಾರವಾಗಿತ್ತು. ಕುಟ್ಟಣ ಮನೆಯಲ್ಲಿ ಹಬ್ಬಕ್ಕೂ ಕೂಡ ಆತ ಇಂತಹ ಆಹಾರವನ್ನು ನೋಡಿಯೇ ಇರುವುದಿಲ್ಲ. ಆದ್ರೆ ಬಾಬುವಿನ ಮನೆಯಲ್ಲಿರುವ ನಾಯಿ ಮರಿ ದಿನಾಳು ಇದಕ್ಕಿಂತ ಉತ್ತಮವಾದ ಆಹಾರವನ್ನು ತಿನ್ನುವುದನ್ನು ನೋಡಿ ಆತನ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವ ಬೀರುತ್ತದೆ. ನಂತರ ಇಬ್ಬರು ಕೂಡ ಶಾಲೆಗೆ ತೆರಳುತ್ತಾರೆ. ಅವತ್ತು ಶಾಲೆಗೆ ಒಬ್ಬರು ಇನ್ಸ್ಪೆಕ್ಷನ್ಗೆ ಅಧ್ಯಾಪಕರು ಬಂದಿದ್ರು. ಅವರು ಮಕ್ಕಳಲ್ಲಿ ಕೇಳ್ತಾರೆ, ಮಕ್ಕಳೇ ನಿಮ್ ಲೈಫ್ನಲ್ಲಿ ನಿಮಗೆ ಏನಾಗಬೇಕು, ನಿಮ್ ಜೀವನದಲ್ಲಿ ನಿಮ್ ಗುರಿ ಏನು ಅಂತೇಳಿ. ಆಗ ಮಕ್ಕಳೆಲ್ಲ ಹೇಳ್ತಾರೆ, ನನಗೆ ಇಂಜಿನಿಯರ್ ಆಗಬೇಕು, ನನಗೆ ಡಾಕ್ಟರ್ ಆಗಬೇಕು, ನನಗೆ ನರ್ಸ್ ಆಗಬೇಕು ಅಂತೇಳಿ. ಆದರೆ ಕುಟ್ಟ ಮಾತ್ರ ಹೇಳ್ತಾನೆ, ಟೀಚರ್ ನನಗೆ ಬೇರೆ ಏನು ಬೇಡ, ನನಗೆ ಬಾಬುವಿನ ಮನೆಯಲ್ಲಿರುವ ನಾಯಿ ಮರಿ ಆದರೆ ಸಾಕು ಅಂತೇಳಿ. ಇದನ್ನು ಕೇಳಿದ ಟೀಚರಿಗೆ ಬಹಳ ದುಃಖ ಆಗ್ತದೆ. ಯಾಕೆ ಕುಟ್ಟ ಈ ರೀತಿಯಾಗಿ ಹೇಳಿದ ಎಂಬುದರ ಮಾಹಿತಿಯನ್ನು ಪಡೆದ ಟೀಚರ್ ಕುಟ್ಟನಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ಆತನಲ್ಲಿ ಪುಸ್ತಕ ಇಲ್ಲ ಎಂಬುದರ ಮಾಹಿತಿಯನ್ನು ಅರಿತ ಟೀಚರ್ ಕುಟ್ಟನಿಗೆ ಪುಸ್ತಕ ತೆಗೆದುಕೊಡ್ತಾರೆ. ಹಣ ಇಲ್ಲ ಅಂತ ಹೇಳುವಾಗ ಹಣ ಕೊಡ್ತಾರೆ, ಊಟ ಇಲ್ಲ ಅಂತ ಹೇಳುವಾಗ ಊಟ ಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಟೀಚರ್ ಸಪೋರ್ಟ್ ಮಾಡ್ತಾರೆ. ಕುಟ್ಟ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, 8ನೇ ಕ್ಲಾಸ್ ಪಾಸ್ ಆಗ್ತಾನೆ, 9ನೇ ಕ್ಲಾಸ್ ಪಾಸ್ ಆಗ್ತಾನೆ, 10ನೇ ಕ್ಲಾಸನ್ನು ಒಂದು ರ್ಯಾಂಕ್ನೊಂದಿಗೆ ಪಾಸ್ ಆಗ್ತಾನೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆತ ಎರ್ನಾಕುಲ ಜಿಲ್ಲೆಯ ಮಹಾರಾಜ ಕಾಲೇಜಿಗೆ ಸೇರ್ತಾನೆ. ಮಹಾರಾಜ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಆತ ಡೆಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾನೆ. ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸದ ನಂತರ ಆತ ಲಂಡನ್ ಯೂನಿವರ್ಸಿಟಿಗೆ ತೆರಳ್ತಾನೆ. ಲಂಡನ್ ಯೂನಿವರ್ಸಿಟಿಯಲ್ಲಿ ಆತನ ಕಲಿಕಾ ಸಾಮರ್ಥ್ಯವನ್ನು ಕಂಡ ಅಂದಿನ ಲಂಡನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕುಟ್ಟ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಭಾರತ ದೇಶಕ್ಕೆ ಮರಳುವಾಗ ಆತನಲ್ಲಿ ಒಂದು ಲೆಟರ್ ಅನ್ನು ಕೊಟ್ಟು ಹೇಳ್ತಾರೆ, ಇದನ್ನು ನಿಮ್ಮ ದೇಶದಲ್ಲಿರುವ ಪ್ರಧಾನಮಂತ್ರಿಯಾದ ನೆಹರು ಅವರಿಗೆ ಕೊಡಬೇಕು ಅಂತೇಳಿ. ಭಾರತಕ್ಕೆ ಹಿಂತಿರುಗಿದ ಕುಟ್ಟ ದೆಹಲಿಗೆ ತೆರಳಿ ಪ್ರಧಾನಿ ಮಂತ್ರಿ ಕಾರ್ಯಾಲಯದ ಅಪಾಯಿಂಟ್ಮೆಂಟ್ ಅನ್ನು ತೆಗೆದು ನೆಹರು ಅವರನ್ನು ಮೀಟ್ ಆಗ್ತಾನೆ. ಮೀಟ್ ಆಗಿ ಈ ಲೆಟರ್ ಅನ್ನು ಕೊಡ್ತಾನೆ. ಈ ಲೆಟರ್ ಅನ್ನು ನೋಡಿದ ನೆಹರು ಅವರು ಒಮ್ಮೆ ಕುಟ್ಟನ ಮುಖವನ್ನು ನೋಡ್ತಾರೆ. ಯಾಕೆಂತೇಳಿದ್ರೆ ಈ ಲೆಟರ್ನಲ್ಲಿ ಕುಟ್ಟನ ಬಗ್ಗೆ ಬರೆದಿತ್ತು, ಈ ನಿಮ್ಮ ಮುಂದೆ ಕಾಣುವ ವ್ಯಕ್ತಿ ಅಪಾರವಾದ ಬುದ್ಧಿಶಕ್ತಿ ಇರುವ ವ್ಯಕ್ತಿಯಾಗಿದ್ದಾನೆ, ಈತನನ್ನು ಯಾವುದೋ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೇಮಿಸುವುದರ ಬದಲು ದೇಶಕ್ಕಾಗಿ ಉಪಯೋಗಿಸಿ ಎಂದು. ಇದನ್ನು ನೋಡಿದ ನೆಹರು ಅವರು ಕುಟ್ಟನನ್ನು ಹೋಗ್ಲಿಕ್ಕೆ ಹೇಳ್ತಾರೆ. ತನ್ನ ಊರಿಗೆ ಬಂದ ಕುಟ್ಟ ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರ್ತಾರೆ. ಹೀಗೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಡೆಲ್ಲಿ ಪ್ರಧಾನಿ ಕಾರ್ಯಾಲಯದಿಂದ ಒಂದು ಲೆಟರ್ ಬರ್ತದೆ, ನೀನು ಆದಷ್ಟು ಬೇಗ ಪ್ರಧಾನಿ ಕಾರ್ಯಾಲಯಕ್ಕೆ ಬರಬೇಕು ಅಂತೇಳಿ. ಕುಟ್ಟ ಪ್ರಧಾನಿ ಕಾರ್ಯಾಲಯಕ್ಕೆ ಹೋಗ್ತಾರೆ. ಆಗ ನೆಹರು ಅವರು ಕುಟ್ಟನಲ್ಲಿ ಹೇಳ್ತಾರೆ, ನೀನು ಬರ್ಮಾ ದೇಶದ ಇಂಡಿಯನ್ ಅಂಬಾಸಿಡರ್ ಆಗಿ ಕೆಲಸ ಮಾಡಬೇಕು ಅಂತೇಳಿ. ಅಂದ್ರೆ ಬರ್ಮಾ ದೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ನೀನು ಕೆಲಸ ಮಾಡಬೇಕು ಅಂತೇಳಿ. ಕುಟ್ಟ ಇದನ್ನು ಒಪ್ಪಿ ಬರ್ಮಾ ದೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾನೆ. ಹೀಗೆ ಹಲವಾರು ದೇಶದಲ್ಲಿ ಭಾರತದ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾನೆ. ತಾನು ಕಲಿತಂತಹ ಲಂಡನ್ ನಲ್ಲೂ ಕೂಡ ಒಂದು ಉನ್ನತವಾದ ಪದವಿಗೆ ಏರ್ತಾನೆ. ಹೀಗೆ ಲಂಡನ್ ನಲ್ಲಿ ಕೆಲಸ ಮಾಡುವಾಗ ನೆಹರು ಅವರು ಕುಟ್ಟನಿಗೆ ಮತ್ತೊಂದು ಲೆಟರ್ ಅನ್ನು ಕಳಿಸ್ತಾರೆ, ನೀನು ಹೊರಗಿನ ದೇಶದಲ್ಲಿ ದುಡಿದದ್ದು ಸಾಕು, ಇನ್ನು ನೀನು ಭಾರತಕ್ಕೆ ಬಾ ಅಂತೇಳಿ. ಭಾರತಕ್ಕೆ ಹಿಂತಿರುಗಿದ ಕುಟ್ಟ ಎಲೆಕ್ಷನ್ಗೆ ನಿಂತು MP ಆಗ್ತಾನೆ, ಮಂತ್ರಿ ಆಗ್ತಾನೆ. ಹೀಗೆ ರಾಜಕೀಯ ವಲಯದಲ್ಲಿ ಹಲವಾರು ಘಟ್ಟಗಳನ್ನು ಏರಿದ ಕುಟ್ಟನ ಫೋಟೋ ಒಂದು ದಿನ ಭಾರತ ದೇಶದ ಎಲ್ಲಾ ಪತ್ರಿಕೆಯ ಮುಖಪುಟದಲ್ಲಿ ಕುಟ್ಟನ ದೊಡ್ಡದಾದ ಫೋಟೋದ ಕೆಳಗೆ ಬರೆದಿತ್ತು, ಭಾರತ ದೇಶದ ಮುಂದಿನ ರಾಷ್ಟ್ರಪತಿಯಾಗಿ KR ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ ಎಂದು.
ಬಾಬುವಿನ ಮನೆಯಲ್ಲಿ ನಾಯಿ ಮರಿಯಾಗಬೇಕು ಅಂತ ಹೇಳಿ ಕನಸು ಕಂಡಿದ್ದ ಕೆ ಆರ್ ನಾರಾಯಣ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಲವಾರು ಕಷ್ಟಗಳನ್ನು ಅನುಭವಿಸಿ ಭಾರತ ದೇಶದ 10ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸ್ಫೂರ್ತಿದಾಯಕ ಕಥೆ ಇದು. ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ಭಾರತದ ರಾಷ್ಟ್ರಪತಿಯಾದ ಕೆ ಆರ್ ನಾರಾಯಣ ಅವರು ಹಿಂದುಳಿದ ವರ್ಗದಲ್ಲಿ ರಾಷ್ಟ್ರಪತಿಯಾದ ಮೊದಲನೆಯ ವ್ಯಕ್ತಿಯಾಗಿದ್ದಾರೆ. ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿನತ್ತ ಕಠಿಣ ಪರಿಶ್ರಮ ತ್ಯಾಗಪಟ್ಟರೆ ಎಂತಹ ಗುರಿಯನ್ನು ನಾವು ಸಾಧಿಸಬಹುದು ಅಂತೇಳಿ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಕೆ ಆರ್ ನಾರಾಯಣ ಅವರು ರಾಷ್ಟ್ರಪತಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಕೆ ಆರ್ ನಾರಾಯಣ ಅವರ ಲೈಫ್ ಸ್ಟೋರಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ಸ್ಫೂರ್ತಿದಾಯಕ ಕಥೆಗಳು ನಿಮಗೆ ಬೇಕಿದ್ದೆ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಳಗಿನ ಕನ್ನಡದ ಫಿಲಾಸಫರನ್ನು ಬಡಿದಬ್ಬಿಸಿ. ಧನ್ಯವಾದಗಳು.